ನಾಳೆ ರಾಜ್ಯದ ಮೂರು ವಿಧಾನಸಭೆಯ ಉಪಚುನಾವಣೆಯ ಮತ ಎಣಿಕೆ ನಡೆಯಲಿದೆ. ಭಾರಿ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಈ ಮೂರು ಕ್ಷೇತ್ರಗಳು ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಮತ್ತು ವಿಪಕ್ಷ ಬಿಜೆಪಿ ಮತ್ತು JDS ಮೈತ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಗೆಲ್ಲೋದ್ಯಾರು ಸೋಲೋದ್ಯಾರು ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗಿದೆ. ಈಗಾಗಲೇ ಸಮೀಕ್ಷೆಗಳು ಕೂಡ ಪ್ರಕಟಗೊಂಡಿವೆ. ಮತದಾನೋತ್ತರ ಸಮೀಕ್ಷೆ ಮೂರು ಕ್ಷೇತ್ರಗಳು ಒಂದೊಂದು ಒಂದೊಂದು ಪಕ್ಷಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಟಫ್ ಫೈಟ್ ಇದೆ. ಎಲ್ಲ ಸಮೀಕ್ಷೆಗಳು ಮೂರು ಪಕ್ಷಗಳಿಗೆ ಒಂದೊಂದು, ಕಾಂಗ್ರೆಸ್ ಸಂಡೂರು, ಬಿಜೆಪಿ ಬೊಮ್ಮಾಯಿ, ಜೊತೆಗೆ ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲ್ತಾರೆ ಅಂತ ಸಮೀಕ್ಷೆಗಳು ಹೇಳಿದ್ದಾವೆ. ಆದರೆ ಈ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಅಲ್ಲ. ತಲೆ ಕೆಳಗಾಗಿರುವಂಥ ಉದಾಹರಣೆಗಳು ಬಹಳಷ್ಟಿದ್ದಾವೆ. ಇಲ್ಲಿ ಯಾರನ್ನು ಕೂಡ ನಾವು ಕಡೆಗಣಿಸುವಂತಿಲ್ಲ, ಸುಲಭ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಶಿಗ್ಗಾವಿಯಲ್ಲಿ ನೇರಾನೇರ ಫೈಟ್ ಇದೆ ಯಾಸಿರ್ ಖಾನ್ ಪಠಾಣ್ ಮತ್ತು ಭರತ್ ಬೊಮ್ಮಾಯಿ ಮಧ್ಯೆ. ಯಾಕೆಂದರೆ ಡಜನ್ಗಿಂತ ಹೆಚ್ಚು ಸಚಿವರು, ಮುಖ್ಯಮಂತ್ರಿಗಳು, DCM ಎಲ್ಲರೂ ಹೋಗಿ ಪ್ರಚಾರ ಕಾರ್ಯವನ್ನು ಮಾಡಿದರು. ಯಾಸಿರ್ ಖಾನ್ ಪಠಾಣ್ ಕೂಡ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಭರತ್ ಬೊಮ್ಮಾಯಿಗೆ ಮೊದಲ ಅದೃಷ್ಟ, ಯಾಸಿರ್ ಖಾನ್ ಪಠಾಣ್ಗೆ ಎರಡನೇ ಬಾರಿ ಇದು ಅದೃಷ್ಟ ಪರೀಕ್ಷೆ. ಗೆದ್ದರು ಸೋತರು ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗುವುದಂತೂ ಸತ್ಯ. ಗೆದ್ದರೆ ಬಸವರಾಜ ಬೊಮ್ಮಾಯಿಯವರ ಹಿಡಿತ ಆ ಕ್ಷೇತ್ರದಲ್ಲಿ ಇದೆ ಇನ್ನೂ ಕೂಡ ಅಂತ. ಸೋತರೆ ಇಲ್ಲಿ ಕಾಂಗ್ರೆಸ್ ಆಟ ಇನ್ನೂ ನಡೆಯೋದಿಲ್ಲ. ಇಲ್ಲಿ ಏನೇ ಪ್ರಯತ್ನ ಮಾಡಿದರೂ ಕೂಡ ಬೊಮ್ಮಾಯಿ ಭದ್ರಕೋಟೆ ಅಂತ ಪ್ರೂವ್ ಆಗುತ್ತೆ. ಚನ್ನಪಟ್ಟಣದಲ್ಲಿ ಗೊಂಬೆ ಆಡಿಸೋರು ಯಾರು? ಎಲ್ಲ ಸಮೀಕ್ಷೆಗಳು ಹೇಳಿದ್ದಾವೆ ನಿಖಿಲ್ ಗೆಲ್ತಾರೆ ಅಂತ. ಗೆದ್ದರು ಸೋತರು ಕೆಲವೇ ಮತಗಳ ಅಂತರ 10,000 ಒಳಗಡೆ. CP ಯೋಗೇಶ್ವರ ಬಹಳ ಕಾನ್ಫಿಡೆಂಟ್ನಲ್ಲಿದ್ದಾರೆ, ನಾನೇ ಗೆಲ್ತೀನಿ ಅಂಥೇಳಿ. ಅವರ ಕಾರ್ಯಕರ್ತರು, ನಾಯಕರು ಕೂಡ ಅದೇ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. DK ಬ್ರದರ್ಸ್ ವರ್ಸಸ್ HD ಕುಮಾರಸ್ವಾಮಿ ಫ್ಯಾಮಿಲಿ ನಡುವೆ ನಡೀತಾ ಇರುವಂತಹ ಕಾಳಗ ಇದು, ಮದಗಜಗಳ ಗುದ್ದಾಟ ಇದು. ಇಲ್ಲಿ ಯಾರೇ ಸೋತರು ನೆಲ ಕಚ್ಚೋದು ಕನ್ಫರ್ಮ್. ಯೋಗೇಶ್ವರ ಸೋತರು ಅಂತ ಹೇಳಿದ್ರೆ ಮುಂದಿನ ರಾಜಕೀಯ ಭವಿಷ್ಯ ಅವ್ರದ್ದು ಕತ್ತಲೆ ಆಗಬಹುದು, ಅತಂತ್ರ ಪರಿಸ್ಥಿತಿಗೆ ಬರ್ಬೋದು. ಅವರು ಕಾಂಗ್ರೆಸ್ನಲ್ಲೂ ಕೂಡ ನಂಗೆ ನೆಲೆಯಲ್ಲಪ್ಪ, ಸೊ ಗೆಲ್ಲೋಕ್ಕಾಗಲಿಲ್ಲ, BJP ಇಲ್ಲಿ ಬಂದುಬಿಟ್ಟೆ ಅಂಥೇಳಿ. ನಿಖಿಲ್ ಅವರೇನಾದರೂ ಗೆದ್ದರೆ ಮುಂದಿನ ಅವರ ಪಕ್ಷದಲ್ಲಿನ ಸ್ಥಾನಮಾನಗಳು ಹೆಚ್ಚಿಗೆ ಆಗ್ಬೋದು, ಬಲ ಹೆಚ್ಚಾಗ್ಬೋದು. ಕುಮಾರಸ್ವಾಮಿಯವರ ಅಸ್ತಿತ್ವ, ಅವರ ವರ್ಚಸ್ಸು ಚನ್ನಪಟ್ಟಣದಲ್ಲಿ ಇದೆ ಅನ್ನೋದು ಪ್ರೂವ್ ಆಗುತ್ತೆ. ಬಂಗಾರು ಹನುಮಂತರು ಗೆದ್ದರೆ ಅದು ಇತಿಹಾಸ ಆಗುತ್ತೆ ತುಕಾರಾಮ್ ಫ್ಯಾಮಿಲಿ ವಿರುದ್ಧ.